ನೋಡು ಸಖಿ, ನೋಡ್ತಾ ಇರೋ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ಹೊಸ ವರ್ಷದ್ದು ಹಂಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಈಗ ಚಳಿಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬತ್ತಾರ್ತವೆ. ಹಂಗಾಗಿ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಆಗೋ ಏರುಪೇರುಗಳನ್ನ ನಮ್ಮ ಮನೆ ಮದ್ದಿನಿಂದ ಹೆಂಗೆ ನಿವಾರಿಸ್ಕೋಬೋದು ಅಂತ ನಮ್ಮ ಡಾಕ್ಟ್ರು ಹೇಳ್ತಾವ್ರೆ, ನೋಡ್ಕೋಬರವಾ? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸಂದೀಪ್ ಅಂತ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರು. ನೀವು ನೋಡಿರ್ಬೋದು, ಬೇಸಿಗೆಗಾಲ ಚಳಿಗಾಲ ಅಂತ ಎರಡು ನಾವು ಪ್ರಮುಖವಾಗಿ ಕಾಲಗಳನ್ನು ವಿಂಗಡಣೆ ಮಾಡ್ತೀವಿ. ನಾವು ಬೇಸಿಗೆಗಾಲದಲ್ಲಿ ಏನು ಮಾಡ್ತೀವಿ, ತುಂಬ ಶರೀರದಲ್ಲಿ ತಾಪ ಜಾಸ್ತಿ ಇರುತ್ತೆ. ಆಗಿನ ಸಮಯದಲ್ಲಿ ನಾವು ನಮ್ಮ ಜನಸಾಮಾನ್ಯರಿಗೆ ಆಹಾರದಲ್ಲಿ ಅತಿಯಾದ ದ್ರವಯುಕ್ತ ಆಹಾರಗಳನ್ನು ತೊಳೆಕ್ಕೆ ಹೇಳ್ತೀವಿ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಾವು ಶೀತಕಾಲದಲ್ಲಿ ನಮ್ಮ ಆಹಾರ ಕ್ರಮವನ್ನು ಮಾಡಬೇಕಾಗುತ್ತೆ. ಶೀತಕಾಲದಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ, ಶೀತಕಾಲದಲ್ಲಿ ನಮ್ಮ ಶರೀರಕ್ಕೆ ಜೀರ್ಣಕ್ರಿಯೆ ತುಂಬ ಜಾಸ್ತಿ ಇರುತ್ತೆ. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಚಳಿಗಾಲದಲ್ಲಿ ನಿಮಗೆ ಹೊಟ್ಟೆ ಬೇಗ ಹಸಿವಾಗುತ್ತೆ. ಹಾಗೂ ಚಳಿಗಾಲದ ಹೊಟ್ಟೆ ಹಸಿವು ಚೆನ್ನಾಗಿರೋದ್ರಿಂದ ಮನುಷ್ಯ ಆಹಾರ ಚೆನ್ನಾಗಿ ತಗೊಳ್ತಾನೆ. ಆಹಾರ ಚೆನ್ನಾಗಿ ಸೇವಿಸುವುದರಿಂದ ಅವನಿಗೆ ಶಾರೀರಿಕ ಶಕ್ತಿಯು ತುಂಬ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ನಾವು ಶೀತಕಾಲದಲ್ಲಿ ಉಷ್ಣ ಅಂದರೆ ಬಿಸಿಯಾಗಿ ತಯಾರಿಸಿರುವ ಆಹಾರವನ್ನು ಹಾಗೂ ಸ್ವಲ್ಪ ಬಹು ಆಹಾರ ಅಂದರೆ ಸ್ವಲ್ಪ ಊಟದ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಇರೋ ಆಹಾರನ ಕೊಡ್ತೀವಿ. ಯಾಕೆಂದರೆ ಬೇಗ ಜೀರ್ಣ ಆಗಿರೋದ್ರಿಂದ ಊಟದ ಪ್ರಮಾಣ ಮತ್ತು ಉಷ್ಣ ಇರುವ ಅಂದರೆ ಬಿಸಿ ಬಿಸಿ ನೀರು ಆದ ಊಟವನ್ನು ತಯಾರಿಸಲು ನಾವು ಸಲಹೆಯನ್ನು ನೀಡುತ್ತೇವೆ. ಚಳಿಗಾಲದಲ್ಲಿ ನೀವು ನೋಡ್ಬೋದು, ಚಳಿಗಾಲದಲ್ಲಿ ಮೇನ್ ಪ್ರಾಬ್ಲಮ್ ಅಥವಾ ಮೇನ್ ಕಾಮನ್ ಪೇಷಂಟ್ಸ್ಗಳು ನಮ್ಮ ಹಾಸ್ಪಿಟ್ಲಿಗೆ ಬರೋದು ಏನಂದರೆ ಕೆಮ್ಮು, ನೆಗಡಿ, ದಮ್ಮು, ಶೂಲು ಅಥವಾ ಬ್ರಾಂಕಿಲ್ ಆಸ್ತಮಾ ಅಂತ ಹೇಳ್ತೀವಿ. ಇವೆಲ್ಲ ಕಾಮನಾಗಿ ಬರುತ್ತವೆ. ಇದು ಒಂದು ಸೆಟ್ ಆಫ್ ಡಿಸೀಸ್. ಆಮೇಲೆ ನೀವು ನೋಡ್ಬೇಕಂದ್ರೆ ಚಳಿಗಾಲದಲ್ಲಿ ಮೇಯ್ನಾಗಿ ನಾವು ಸಂಧಿಗಳ ನೋವು ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಅದರಲ್ಲಿ ವಾತ ಜಾಸ್ತಿ, ಚಳಿಗಾಲದಲ್ಲಿ ವಾತ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಕಾಮನಾಗಿ ನಾವು ಚಳಿಗಾಲದಲ್ಲಿ ಪೇಷೆಂಟ್ಗಳು ಮಂಡಿ ನೋವು, ಸೊಂಟ ನೋವು, ಕತ್ತಿಗೆ ನೋವು, ಭುಜ ನೋವು ಇಂಥ ಕಾಮನ್ ಕಂಡೀಷನ್ಗಳನ್ನ ನಾವು ತುಂಬ ಜಾಸ್ತಿ ನೋಡ್ತೀವಿ. ಯಾಕೆಂದರೆ ವಾತ ಜಾಸ್ತಿ ಆಗಿರುತ್ತೆ ಡ್ಯೂ ಟು ದಿ ಸ್ನಿಗ್ಧತ ಆಫ್ ದಿ ವಾತಾವರಣದಿಂದ, ಸ್ನಿಗ್ಧತ ಅಥವಾ ಶೀತದಿಂದಾಗಿ ಈ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ಇನ್ನೊಂದು, ನಮ್ಮ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಏನಕ್ಕೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ, ನೀವು ನೋಡ್ಬೋದು ನಮ್ಮ ಏನೇ ಒಂದು ವೈರಲ್ ಇನ್ಫೆಕ್ಷನ್ ಏನಿರುತ್ತೆ ಅದು ಬೇಸಿಗೆ ಕಾಲದಲ್ಲಿ ಮಲ್ಟಿಪ್ಲೈ ಆಗಲು ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ಶೀತಕಾಲದಲ್ಲಿ ಅದಕ್ಕೆ ನಮ್ಮ ವಾತಾವರಣದ ಸ್ನಿಗ್ಧತೆ ಇರುತ್ತೆ, ಅದರಲ್ಲಿ ಅದು ಬೇಗ ಮಲ್ಟಿಪ್ಲೈ ಆಗುತ್ತೆ. ಸೊ ನಾವು ಕಾಮನ್ನಾಗಿ ಇಯರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಅಥವಾ ನೇಸಲ್ ಇನ್ಫೆಕ್ಷನ್ಗಳು ಇಂಥವನ್ನೆಲ್ಲ ತುಂಬ ಜಾಸ್ತಿ ಹರಡುತ್ತೆ. ಈ TB, ಬ್ರಾಂಕಿಲ್ ಆಸ್ತಮಾ ಇವೆಲ್ಲ ನಾವು ಜಾಸ್ತಿ ನೋಡ್ತೀವಿ. ಯಾಕೆಂದರೆ ವೈರಲ್ ಮಲ್ಟಿಪ್ಲಿಕೇಶನ್ ಅಥವಾ ವೈರಲ್ ಸ್ಪ್ರೆಡ್ ಆಗೋದು ತುಂಬ ಜಾಸ್ತಿ ಆಗುತ್ತೆ. ಸೊ ನಾವು ಈ ಸೆಟ್ ಆಫ್ ಡಿಸೀಸಸ್ ನಾವು ಚಳಿಗಾಲದಲ್ಲಿ ಜಾಸ್ತಿ ನೋಡ್ತೀವಿ. ಇದಕ್ಕೆಲ್ಲ ನಾವು ನಮ್ಮ ಮನೆಯಲ್ಲೇ ಅಂದರೆ ತಕ್ಷಣವಾಗಿ ಏನು ಸಿಗುತ್ತೆ ಈ ಉಪಚಾರಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಕೆಲವೇನೆಂದರೆ ನೆಗಡಿ ಕೆಮ್ಮು ಬಂದಾಗ ನಿಮ್ಮ ಮನೆಯ ಅಂಗಳದಲ್ಲಿ ಏನು ಸಿಗುವ ತುಳಸಿ ಎಳೆ ಸಿಗುತ್ತೆ. ತುಳಸಿ ಎಳೆ ಒಂದು 20-25 ತುಳಸಿ ಎಳೆಗಳು ಕಿತ್ಕೊಳ್ಳೋದನ್ನ ಅದನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಜಜ್ಜಿ ಅದರಿಂದ ರಸ ತಗೋಬೇಕು. ರಸನ ತಗೊಂಡು ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ 2 ಚಮಚ ಅಥವಾ 3 ಚಮಚ ತುಳಸಿಗೆ 3 ಚಮಚ ಸಮ ಪ್ರಮಾಣದಲ್ಲಿ ನೀರು ಬೆರೆಸಿ ಕುಡಿಯೋದರಿಂದ ನೆಗಡಿ, ಕೆಮ್ಮು, ಜ್ವರ ಈ ಮೂರನ್ನು ತಕ್ಷಣ ಕಮ್ಮಿ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಒಂದು ಅಭ್ಯಂಗ ಅಂತ ಒಂದು ಚಿಕಿತ್ಸಾ ಕ್ರಮ ಇದೆ. ಈ ಅಭ್ಯಂಗ ಅಂದರೆ ಏನಂದರೆ ಎಣ್ಣೆ ಇರುತ್ತೆ. ಎಣ್ಣೆನ ನಾವು ನಮ್ಮ ಆಯುರ್ವೇದದಲ್ಲಿ ಮೆಡಿಕೇಟೆಡ್ ಎಣ್ಣೆಗಳು ಬರುತ್ತೆ, ನಮ್ಮ ಆಸ್ಪತ್ರೆಗೆ ಬಂದರೆ ಅಥವಾ ಎಲ್ಲರೂ ಸಿಗುತ್ತೆ ನಿಮಗೆ. ಈ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ತೀವಿ. ಉಗುರು ಬೆಚ್ಚಗೆ ಮಾಡಿಕೊಂಡು ಎಲ್ಲಿ ಭುಜ ನೋವು, ಕತ್ತು ನೋವು, ಸೊಂಟ ನೋವು ಎಲ್ಲಿ ನೋವು ಇರುತ್ತೆ ಅಲ್ಲಿಗೆ ಒಂದು 20 ನಿಮಿಷ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಳ್ಳೋದು ಒಂದು 20 ನಿಮಿಷ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ರಕ್ತ ಸಂಚಲನ ಚೆನ್ನಾಗಾಗುತ್ತೆ, ಜಾಯಿಂಟ್ಸ್ಗೆ ಎಕ್ಸಸೈಸ್ ಆಗುತ್ತೆ, ಫ್ರೆಶ್ ಬ್ಲಡ್ ಸಪ್ಲೈ ಆಗುತ್ತೆ. ಆವಾಗ ನಮಗೆ ನೋವು ತಕ್ಷಣವಾಗಿ ಕಮ್ಮಿ ಆಗುತ್ತೆ. ನಾವೇನು ಮಾಡ್ತೀವಿ, ನೋವು ಬಂದರೆ ಪ್ರತಿ ಸಲ ಹೋಗಿ ಮಾತ್ರೆ ನುಂಗಿ ನಮ್ಮ ಬಾಡಿಗೂ ಮಾತ್ರೆಯಿಂದ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ಹೇಗಾಗುತ್ತೆ ಅಂದರೆ ನಿಮ್ಮ ಮಾತ್ರೆ ತೊಗೊಳ್ಳಿಲ್ಲ ಅಂದರೆ ನಿಮಗೆ ನೋವೇ ಕಮ್ಮಿ ಆಗಲ್ಲ, ಆ ಮಟ್ಟಿಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಸುಲಭ ಉಪಚಾರಗಳಾದ ಎಣ್ಣೆ ಮಸಾಜ್, ಅಭ್ಯಂಗ ಮಾಡ್ಕೊಳ್ಳೋದು, ಇದರಿಂದ ಒಂದು 80% ನಾವು ರೋಗನ ತಡೆಗಟ್ಟಬಹುದು. ಶೀತಕಾಲದಲ್ಲಿ ಏನು ಮಾಡಬೇಕಂದ್ರೆ ಬೆಚ್ಚನೆಯ ವಸ್ತ್ರಗಳನ್ನು ಉಪಯೋಗಿಸ್ಬೇಕು. ಉದಾಹರಣೆಗಾಗಿ ಸ್ವೆಟರ್, ಕಾಲು ಚೀಲ ಅಥವಾ ಕೈ ಚೀಲಗಳ ಸಾಕ್ಸು, ಸ್ವೆಟರ್ಸ್ ಇಂಥದ್ದೆಲ್ಲ ತುಂಬ ಉಪಯೋಗಿಸ್ಬೇಕಾಗುತ್ತೆ. ಆಮೇಲೆ ಯಾವಾಗಲೂ ಫುಲ್ ತೋಳು ಅಂದರೆ ಫುಲ್ ಸ್ಲೀವ್ಸ್ ಅಷ್ಟು ಬಟ್ಟೆಗಳು ಹಾಕೋಬೇಕಾಗುತ್ತೆ. ಯಾಕಂದರೆ ಈ ಟೈಮಲ್ಲಿ ಚಿಕನ್ ಗುನ್ಯಾ, ಡೆಂಗ್ಯೂ ಇವೆಲ್ಲ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ನಾವು ಮೇಯ್ನ್ ನೋಡಬೇಕಂದ್ರೆ ನೀರು, ಯಾವಾಗಲೂ ನಾವು ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ 80% ನಾವು ಅನಾಲಿಸಿಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿದಾಗ
80% ಆಫ್ ದಿ ಡಿಸೀಸಸ್ ಆರ್ ಡ್ಯೂ ಟು ವಾಟರ್ ಬೋನ್. ಅಂದರೆ 80% ಶೇಕಡ ಏನು ಕಾಯಿಲೆಗಳು ಬರುತ್ತೆ ಅವೆಲ್ಲ ಒಂದು ಕಲುಷಿತ ನೀರಿನ ಉಪಯೋಗ ಅಥವಾ ಸೇವನೆಯಿಂದ ಬರುತ್ತೆ. ಸೊ ನಾವು ನೀರನ್ನು ಕುದಿಸಿ ಕಾಯಿಸಿ ಆರಿಸಿದ ನೀರನ್ನು ಸೇವಿಸಿದರೆ ಅಥವಾ ಬಿಸಿಯಾಗಿರೋ ನೀರನ್ನು ಸೇವಿಸಿದರೆ ಆಲ್ಮೋಸ್ಟ್ ಒಂದು 80% ಅಷ್ಟು ನಾವು ತೊಂದರೆಗಳನ್ನು ತಡೆಗಟ್ಟಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಈ ಸಮಯದಲ್ಲಿ ಬರೋ ಕಾಯಿಲೆಗಳಿಗೆ ಹೆಂಗೆ ಮನೆಯಲ್ಲೇ ಮದ್ದು ಮಾಡ್ಕೋಬೋದು ಅಂತ ತಿಳ್ಕೊಂಡಂಗಾಯ್ತು. ಹಂಗೇನೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡಂಥದ್ದು ಮೈಕೈ ನೋವು, ಕೀಲು ನೋವು ಇವೆಲ್ಲ ಬತ್ತಾರ್ತವೆ. ಅದಕ್ಕೆ ಆಯುರ್ವೇದ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳಿರ್ತವೆ ಅಂತ ನೋಡ್ಕೊಬರವಾ? ನನ್ನ ಹೆಸರು ಡಾಕ್ಟರ್ ಸುಪ್ರೀತಾ. ನಾನು ಹುಣಸೂರು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಔಟ್ ಸರ್ಜನ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವತ್ತು ನಾವು ಚಳಿಗಾಲದಲ್ಲಿ ಎಲ್ಲರಿಗೂ ತುಂಬ ಕೈಕಾಲು ನೋವು, ಮಂಡಿ ನೋವೆಲ್ಲ ಜಾಸ್ತಿ ಬರುತ್ತೆ. ಆಯುರ್ವೇದದ ಪ್ರಕಾರ ಏನೇನು ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ನಾವು ಮಂಡಿ ನೋವು, ಕೈಕಾಲು ನೋವುಗೆಲ್ಲ ಅಭ್ಯಂಗ ಅಂತ ಮಾಡ್ತೀವಿ. ಅದು ಔಷಧಿ ಸಸ್ಯಗಳಿಂದ ಮಾಡಿದ ಆಯಿಲಿಂದ ಮಾಡ್ತೀವಿ. ಅದರಿಂದ ಮಾಂಸಖಂಡಗಳಿಂದ ನೋವು ಬಂದಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಅದನ್ನು ಸತತವಾಗಿ 7 ದಿನ ಮಾಡಿಸ್ಕೋಬೇಕು. ಅದರಿಂದ ನೋವೆಲ್ಲ ಕಡಿಮೆ ಆಗುತ್ತೆ. ಇನ್ನು ನರಗಳಿಂದ ಏನಾದರೂ ನೋವು ಬಂದು ಸೊಂಟ ನೋವು, ಕುತ್ತಿಗೆ ನೋವೆಲ್ಲ ಇದ್ದರೆ ಅದಕ್ಕೆ ಬಸ್ತಿ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ಅದನ್ನು 7 ದಿನ ಆಗುತ್ತೆ. ಅದರ ದಿನ ಬಂದು 3/4 ಗಂಟೆ ಮಾಡಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾವು ಉದ್ದಿನ ಹಿಟ್ಟು ಕಟ್ಟಿ ಔಷಧಿ ಸಸ್ಯಗಳಿಂದ ಮಾಡಿದ ಎಣ್ಣೆನ ಹಾಕ್ತೀವಿ. ಅದು 45 ನಿಮಿಷ ಅಲ್ಲೇ ಇರುತ್ತೆ. ಸೊ ಅದರಿಂದ ನಿಮ್ಮ ನರಕ್ಕೆ ಸ್ಟ್ರೆಂತ್ ಬರುತ್ತೆ. ಸೊ ಅದರಿಂದ ನಿಮಗೆ ನೋವೆಲ್ಲ ಕಡಿಮೆ ಆಗುತ್ತೆ. ನೀವು ಈ ಥರ ನೋವೇನಾದ್ರೂ ಇದ್ದರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಬಂದರೆ ಫ್ರೀಯಾಗಿ ನಿಮಗೆ ಮಸಾಜ್ ಎಲ್ಲ ಮಾಡಿಕೊಡ್ತಾರೆ, ಮತ್ತು ಆಯಿಲ್ನ ನಿಮ್ಮ ಮನೆಗೂ ಕೊಡ್ತಾರೆ. ನೀವೇ ಹಚ್ಕೋಬೋದು ಮನೇಲಿ. ಮನೇಲಿ ಹಚ್ಕೊಂಡು ಅದನ್ನ ಆಮೇಲೆ ಬಿಸಿನೀರು ಹಾಕಿದ್ರೆ ಸಾಕು, ನೋವು ಕಡಿಮೆ ಆಗುತ್ತೆ. ನಮ್ಮ ಡಾಕ್ಟ್ರು ಹೇಳ್ದಂಗೆ ನಾವು ಈ ರೀತಿ ಸೌಲಭ್ಯಗಳನ್ನ ಪಡ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳವ ಅಂತ ಹೇಳ್ತಾ, ಹಂಗೆ ಆಯುರ್ವೇದ ಔಷಧಿ ಜೊತೆಗೆ ಸೂಕ್ತ ಆಹಾರ ಸೇವಿಸೋದ್ರಿಂದ ಏನೆಲ್ಲ ಪರಿಣಾಮ ಆಯ್ತದೆ ಅಂತ ನಾನು ಒಂದು 4 ಮಾತಾಡ್ತೀನಿ ಅಂತ ಬಂದವ್ರೆ, ನೋಡ್ಕೊಬರವಾ? ನನ್ನ ಹೆಸರು ವಿಜಯ್ ಕುಮಾರ್ ಡಿ ಅಂತ, ಉಂಡವಾಡಿ ಗ್ರಾಮದವರು. ನನ್ನ ಹೆಸರು ಸುಜಾತ, ಉಂಡವಾಡಿ ಗ್ರಾಮ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಮಗೆ ಈ ಪಾರ್ಥೆನಮ್ಮು ಜಾಸ್ತಿ ಆದಾಗ, ನಾವು ಇಲ್ಲಿ ಹೊರಗಡೆ ಹಳ್ಳಿಲಿ ಇರೋದ್ರಿಂದ ಈ ನೆಗಡಿ ಸೀನ್ ಜಾಸ್ತಿ ಆಗೋಬೋದು. ಸೀನ್ ಜಾಸ್ತಿ ಆದಾಗ ಕಂಟಿನ್ಯೂಸ್ ಆಗಿ ಒಂದು 20-30 ಸೀನ್ ಇದು ಮಾಡ್ತಾಯಿದ್ದೋ. ಆಮೇಲೆ ಆಯುರ್ವೇದಿಕ್ ಮೆಡಿಸನ್ ತೊಗೊಳಕ್ಕೆ ಶುರುವಾದಮೇಲೆ ಅದು ಒಂದು ತಿಂಗಳಿಗೆಲ್ಲ ಕಂಟ್ರೋಲ್ ಬಂತು. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು ತೊಗೊಂಡ್ಮೇಲೆ ಕಂಪ್ಲೀಟ್ ಪುನಃ ಇನ್ನೊಂದು ಸಾರಿ ಇದು ಮಾಡೋದಕ್ಕೆ ಅವಕಾಶ ಬರಲಿಲ್ಲ. ಅದು ಆ ಏನು ನಾವು ಆಯುರ್ವೇದಿಕಲ್ಲಿ ತೊಗೋತೀವಿ ಅದಕ್ಕೆ ಮೆಡಿಸನ್ ಇದು ಆಹಾರ ಪದ್ಧತಿನ ಸ್ವಲ್ಪ ಚೇಂಜ್ ಮಾಡಬೇಕಷ್ಟೆ. ನನಗೆ ಕೈ ನೋವಿತ್ತು, ಕೈ ಎತ್ತಕ್ಕಾಗ್ತಿರ್ಲಿಲ್ಲ, ಮನೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಡಾಕ್ಟರ್ ಹತ್ರ ತೋರಿಸ್ಕೊಂಡಾಗ ಅವರು ಇಲ್ಲಿ ಮೂಳೆಗೇ ಇಂಜೆಕ್ಷನ್ ಕೊಡ್ತಾಯಿದ್ರು, ಈ ಭುಜದ ಮೂಳೆಗೇ. ಅವಾಗ 10 ದಿನ, ಅದು 15 ದಿವಸಕ್ಕೆ ಒಂದು ಇಂಜೆಕ್ಷನ್ ತೊಗೋಬೇಕಿತ್ತು. 10 ದಿನದವರೆಗೂ ಅದು ಚೆನ್ನಾಗಿರ್ತಿತ್ತು, ಮತ್ತು ಆಮೇಲೆ 5 ದಿವಸ ಮತ್ತೆ ಅದು ಶುರು ಆಗ್ತಿತ್ತು. ನಾನು ಆಯುರ್ವೇದಿಕ್ ಮೆಡಿಸನ್ ಶುರು ಮಾಡಿಕೊಂಡೆ. ಅದರಲ್ಲಿ ಒಂದು 3 ತಿಂಗಳು ಔಷಧಿ ಕಂಟಿನ್ಯೂಸ್ ಆಗಿ ನಾನು ಔಷಧಿನ ತೊಗೊಂಡ್ಮೇಲೆ ಅದು ವಾಸಿಯಾಯಿತು. ಅದರಲ್ಲಿ ಆಹಾರ ಪದ್ಧತಿನೂ ಬದಲಾಯಿಸ್ಕೊಂಡಿದ್ದೆ. ಇವಾಗ ಅದನ್ನು ಆಹಾರ ಪದ್ಧತಿನ ರೂಢಿ ಮಾಡ್ಕೊಂಡಿದ್ದೀನಿ. ನಾವು ಅಂದರೆ ಈಗ ಕೆಲವೊಂದು ಪದ್ಧತಿಲಿ ಅಂದರೆ ಈಗ ಅವರೆಕಾಳು, ಅಲಸಂದೆ, ಆಲೂಗೆಡ್ಡೆದು, ಈ ಬದನೆಕಾಯಿ, ಮಾಂಸಾಹಾರದಲ್ಲಿ ಬ್ರಾಯ್ಲರ್ ಕೋಳಿ, ಮತ್ತು ಈ ಕುರಿ ಮಾಂಸ ಇಂಥವೆಲ್ಲ ಚೇಂಜ್ ಮಾಡಿಕೊಂಡು, ಮತ್ತು ಈ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನ ಕಂಪ್ಲೀಟ್ ನಿಷೇಧ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರಿಗೆ 1-2 ಸ್ಪೂನು ಜೇನುತುಪ್ಪ, 1 ನಿಂಬೆಹಣ್ಣಿನ ರಸ, ಇದು ಎದ್ದ ತಕ್ಷಣ ನಾವು ಕುಡಿದ್ರೆ ಅದಾದ ಒಂದು ಗಂಟೆವರೆಗೂ ಮತ್ತೇನು ನೀರು ಏನು ಕುಡಿಯೋಕ್ಕೆ ಹೋಗಬಾರ್ದು. ಅದು ನಾವು ನೀರನ್ನು 1/4 ಲೀಟ್ರಷ್ಟು ಇಟ್ಕೊಂಡ್ರೆ ಒಳ್ಳೆಯದು. ಅದಾದಮೇಲೆ ತಿಂಡಿನಲ್ಲಿ ನಾವು ಜಾಸ್ತಿ ಎಣ್ಣೆ ಹಾಕಿ ಮಾಡಿರೋಂಥ ತಿಂಡಿ ಇದೆಲ್ಲ ನಾವು ಜಾಸ್ತಿ ಏನು ಉಪಯೋಗಿಸ್ದೇ ಇರೋದ್ರಿಂದ ಆ ಥರ ಕಡಿಮೆ ಜಿಡ್ಡನ್ನ ಏನು ತಿಂಡಿ ಇದೆ ಅದನ್ನು ನಾವು ಉಪಯೋಗಿಸೋದು. ಮತ್ತು ಆಮೇಲೆ ಮಧ್ಯಾಹ್ನದ ಊಟ, ಮಧ್ಯದಲ್ಲಿ ಕಾಫಿ ಟೀ ಇವೆಲ್ಲ ಜಾಸ್ತಿ ಏನು ಉಪಯೋಗಿಸ್ಬಾರ್ದು, ಅವುಗಳು ಕೂಡ ಆರೋಗ್ಯ ಕೆಡೋದಕ್ಕೆ ಕಾರಣ ಆಗ್ತವೆ. ಮತ್ತು ನೈಟ್ ಊಟ ಅದಕ್ಕೆ ಈ ಊಟದ ಇದರಲ್ಲಿ ಸೊಪ್ಪು ತರಕಾರಿಗಳನ್ನು ಮತ್ತು ಮೊಳಕೆ ಕಾಳುಗಳನ್ನು ಜಾಸ್ತಿ ಉಪಯೋಗಿಸ್ತೀವಿ. ಬೇರೆ ಈಗ ನಾ ಮಾಂಸಾಹಾರಿಗಳು ಊಟ ಮಾಡಬೇಕಾದ್ರೆ ಮಧ್ಯಾಹ್ನ ಟೈಮ್ ಊಟ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ರಾತ್ರಿ ಟೈಮು ಅಂತ ಇದು ಬರೋಲ್ಲ, ಮತ್ತು ಇದು ಡೈಜೆಷನ್ ಆಗೋಲ್ಲ ಅಂತ ಅವರು ಡಾಕ್ಟ್ರು ಹೇಳಿ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಮೇಯ್ನಾಗಿ ಅಂದರೆ ಮೊಸರನ್ನ ಉಪಯೋಗಿಸ್ಬಾರ್ದು, ಈ ಅಲರ್ಜಿ ಇರೋರು ಮೊಸರನ್ನ ಉಪಯೋಗಿಸ್ಬಾರ್ದು. ಆಯುರ್ವೇದಿಕ್ ಪದ್ಧತಿನ ನಾವು ಬಳಸೋದಕ್ಕೆ ಶುರು ಮಾಡಿದ್ರೆ ಅದು ಮೊದಲು ನಮಗೆ ತಕ್ಷಣಕ್ಕೆ ಅದರದ್ದು ಏನು ಫಲಿತಾಂಶ ಗೊತ್ತಾಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ.
ಅದು ಆಹಾರ ಪದ್ಧತಿನಲ್ಲಿ ಮತ್ತು ಇದರಲ್ಲಿ ಎರಡರೂ ನಾವು ಅದನ್ನು ಕರೆಕ್ಟಾಗಿ ನಾವು ಅಳವಡಿಸ್ಕೊಂಡು ಹೋದಾಗ ನಿಧಾನಕ್ಕೆ ಅದು ಆಗುತ್ತೆ, ಮುಂದಕ್ಕೆ ತುಂಬ ದೀರ್ಘಾವಧಿವರೆಗೂ ಅದು ಬಾಳಿಕೆ ಬರುತ್ತೆ. ನಾವೇನು ಮಾಡಿದೀವೋ ಔಷಧಿ ಇದು ಆಯುರ್ವೇದಿಕಲ್ಲಿ, ಆದರೆ ಇಂಗ್ಲೀಷ್ ಮೆಡಿಸನಲ್ಲಿ ಆಗೋಲ್ಲ, ತಕ್ಷಣಕ್ಕೆ ಅದು ವಾಸಿಯಾಗುತ್ತೆ ಮತ್ತು ಬೇಗ ಬೇಗ ಅದು ವಾಪಸ್ ಬರುತ್ತೆ. ಅದು ಹಂಗಾಗೋದು ಬೇಡ, ಆಯುರ್ವೇದಿಕ್ ಮೆಡಿಸನ್ನಲ್ಲಿ ಅದು ನಿಧಾನಕ್ಕೆ ವಾಸಿ ಆದ್ರೂ ತುಂಬ ದೀರ್ಘವಾಗಿ ನಮ್ಮ ಶರೀರನ ನಾವು ಕಾಪಾಡ್ಕೋಬೋದು, ಆರೋಗ್ಯವಾಗಿ ನಾವು ಕಾಪಾಡ್ಕೋಬೋದು ಅನ್ನೋ ಇದರಿಂದ ಆಯುರ್ವೇದಿಕ್ ಮೆಡಿಸನ್ನನ್ನು ಆದಷ್ಟು ಬಳಸಿ. ಮೊದಲೆಲ್ಲ ಹಳ್ಳಿಗಳಲ್ಲಿ ನಾಟಿ ವೈದ್ಯಗಳು ನಾವೇ ಮಾಡ್ಕೋತಾ ಇದ್ವಿ ಮೆಡಿಸನ್ನ, ಈಗ ಯಾರೂ ಅದನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಅದನ್ನು ಮಾಡ್ಕೋಬೇಕು. ಮೊದಲು ನಾವು ಸಣ್ಣ ಪುಟ್ಟದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗೋದನ್ನು ಬಿಡಬೇಕು. ಹೆಚ್ಚಾಗಿ ಏನು ನಮಗೆ ಬೇಕಾಗಿರೋದು ಆಸ್ಪತ್ರೆಗೆ ದುಡ್ಡು ಕಟ್ಟೋದು ಭಾಳ ಕಷ್ಟ. ಹಾಗಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆರೋಗ್ಯ ಚೆನ್ನಾಗಿದ್ದೇ ಇದ್ದಾಗ ಮಾತ್ರ ಆಯುರ್ವೇದಿಕ್ ಮೆಡಿಸನ್ ತೊಗೊಂಡು ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳೋದು ಅದು ತಪ್ಪು. ಹಾಗಲ್ಲ, ನಾವೇನೇ ಮೆಡಿಸನ್ ತೊಗೊಂಡು ಅದು ವಾಸಿ ಆದಮೇಲೆ ನಾವು ಅದೇ ಆಹಾರ ಪದ್ಧತಿನ ರೂಢಿ ಮಾಡ್ಕೊಂಡು ಹೋಗಬೇಕು. ನಾವು ಅದರಲ್ಲೇ ರೂಢಿನಲ್ಲೇ ಇದ್ದರೆ ಮತ್ತೆ ಮೆಡಿಸನ್ಗೆ ಹೋಗೋ ಅವಶ್ಯಕತೆಯೇ ಬರೋದಿಲ್ಲ. ಅಲ್ಲಿ ಮೊದಲು ಯಾವುದಕ್ಕೆ ಆದರೂ ತಾಯಿ ಗುರು ಅಂತ ಹೇಳ್ತಾರೆ. ಆಯುರ್ವೇದಿಕ್ ಪದ್ಧತಿಯನ್ನು ನೀವು ಬೇರೆಯವ್ರಿಗೆ ಹೇಳಿ ಮಾಡಿ ಮಾಡೋದಕ್ಕಿಂತ ಮೊದಲು ನಿಮಗೆ ನೀವು ಅಳವಡಿಸ್ಕೊಳ್ಳಿ. ಮೊದಲು ನೀವು ಅದನ್ನು ಅರ್ಥ ಮಾಡಿಕೊಂಡು ಎಷ್ಟು ಯಾವುದರಲ್ಲಿ ಕಡಿಮೆ ಮಾಡೋಕ್ಕೆ ಸಾಧ್ಯನಾ ಜಿಡ್ಡು ಇದನ್ನೆಲ್ಲನು ಅದನ್ನು ನೋಡಿ ಬಳಸೋ ಆಹಾರಗಳನ್ನು ಮೊದಲು ಕಂಟ್ರೋಲ್ ಮಾಡಿಕೊಂಡ್ರೆ ನೀವು ಮನೆಯವ್ರನ್ನೆಲ್ಲ ಆರೋಗ್ಯವಾಗಿ ಇಟ್ಕೋಬೋದು. ಅದರಿಂದ ಆಯುರ್ವೇದಿಕ್ ಪದ್ಧತಿ ಆಹಾರ ಪದ್ಧತಿ ಆಗಲಿ ಮೆಡಿಸನ್ ಆಗಲಿ ನೀವು ಮೊದಲು ಅದನ್ನು ಅಳವಡಿಸ್ಕೊಂಡು ಉಪಯೋಗಿಸೋದನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಈ ಥರ ಪದ್ಧತಿಗಳನ್ನ ನಾವೇ ಅನುಸರಿಸೋ ಕಡೆ ಯೋಚನೆ ಮಾಡಬೇಕು. ಈಗ ಪದ ಕೇಳೋ ಟೈಮ್ ಆಯಿತು ಅಂತಿದ್ದೀರ್ಯಾ, ಬನ್ನಿ ಪದ ನೋಡ್ಕೊ ಬಂದ್ಬಿಡವ. ನನ್ನ ಹೆಸರು ಭಾಗ್ಯಮ್ಮ ಅಂತ, ನಾನು ರಾಯನಹಳ್ಳಿ ಹಾಡಾಡ್ತೀನಿ. ದೀದಿ ಮೋತಿನೋ ಬೀದಲ್ಲೇ ತಾಯಿ ಪಳಲಮ್ಮ ರಾಜ ಬೀದಿಲಿ ಬಂದಲ್ಲೇ, ದೀದಿ ಮೋತಿನೋ ಬೀದಲ್ಲೇ ತಾಯಿ ಪಳಲಮ್ಮ ರಾಜ ಬೀದಿಲಿ ಬಂದಲ್ಲೇ, ದೇವಂಬತ್ತಾರೆ ಬೀದಿಯ ಬಿನ್ನಣಸಿ ಹನ್ನೆರಡು ತರದ ಅಲುಗೆಯ, ಬೀದಿ ಮೋತಿನೋ ಬೀದಲ್ಲೇ ತಾಯಿ ಪಳದಮ್ಮ ರಾಜ ಬೀದಿಲಿ ಬಂದಲ್ಲೇ, ದೇವ ಮುಳ್ಳ್ಯೋರೇ ಬೆಳ್ಳಿಯ ಜಡೆಯೋರೇ ವಯ್ಯಾರಿ ಸಣ್ಣ ದನಿಯೋರೇ, ಬೀದಿ ಮೋತಿನು ಬೀದಲ್ಲೇ ತಾಯಿ ಪಳದಮ್ಮ ರಾಜ ಬೀದಿಲಿ ಬಂದಲ್ಲೇ, ವಯ್ಯಾರಿ ಸಣ್ಣ ದನಿಯೋರೇ ದೇವಮ್ಮ ಉಯ್ಯಾಲೆ ಬೀಡೆ ದನ ಬಂದೋ, ಬೀದಿ ಮೋತಿನು ಬೀದಲ್ಲೇ ತಾಯಿ ಪಳದಮ್ಮ ರಾಜ ಬೀದಿಲಿ ಬಂದಲ್ಲೇ, ತನ ಬಂದರು ಬರಲಿ ದಾವಣಿ ಒಡೆಯಲಿ ಎಡಗರಿನ ಚವಲ ಬಿಸುಲಲ್ಲೇ, ಬೀದಿ ಮೋತಿನು ಬೀದಲ್ಲೇ ತಾಯಿ ಪಳದಮ್ಮ ರಾಜ ಬೀದಿಲಿ ಬಂದಲ್ಲೇ, ಎಡಗರಿನ ಚವಲ ಬಿಸಿಲಲ್ಲಿ ಇಡಕೊಂಡು ಎಡತೋರೆ ಬಣ್ಣ ಎಡ ಸಣ್ಣ ಸುಳಿ ಸಣ್ಣ ನಡ ಸಣ್ಣದ ಸೀರೆ ಉಡಬಾನೇ, ಬೀದಿ ಮೋತಿನು ಬೀದಲ್ಲೇ ತಾಯಿ ಪಡಲ್ದಮ್ಮ ರಾಜ ಬೀದಿಲಿ ಬಂದಲ್ಲೇ, ನಡ ಸಣ್ಣ ಸೀರೆ ಒಟ್ಟು ಹೊಟ್ಟೆಲ ಜಿಗಣೆ ತೆಗೆದು ಪುಟ್ಟು ಬೆತ್ತಾವ ಕೈಯಲ್ಲಿಡದೋ, ಬೀದಿ ಮೋತಿನು ಬೀದಲ್ಲೇ ತಾಯಿ ಪಳದಮ್ಮ ರಾಜ ಬೀದಿಲಿ ಬಂದಲ್ಲೇ, ಬೀದಿ ಮೋತಿನು ಬೀದಲ್ಲೇ ತಾಯಿ ಪಳದಮ್ಮ ರಾಜ ಬೀದಿಲಿ ಬಂದಲ್ಲೇ. ಪದ ನೋಡಿದ ಖುಷಿಲಿ, ಕಳೆದ ತಿಂಗಳಲ್ಲಿ ನಮ್ಮ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆಯಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡೋರೆ ಅಂತ ನೋಡ್ಕೊ ಬರವ, ಬನ್ನಿ ಮತ್ತೆ. ಎಚ್ ಡಿ ಕೋಟೆ ತಾಲೂಕಿನ ಕಟ್ಟೆಮನಗನಹಳ್ಳಿ ಗ್ರಾಮದಲ್ಲಿ ಕಿಶೋರಿಯರ ಪೋಷಕರನ್ನು ಭೇಟಿ ಮಾಡಿ ಕಿಶೋರಿ ತರಬೇತಿಯ ಬಗ್ಗೆ ಚರ್ಚೆ ಮಾಡಲಾಯಿತು. ನಾಗನಹಳ್ಳಿ, ಹಿರೇಹಳ್ಳಿ, ಜಕ್ಕಳ್ಳಿ ಹಾಗೂ ಕಟ್ಟೆಮನಗನಹಳ್ಳಿ ಗ್ರಾಮದ ಕಿಶೋರಿಯರಿಗೆ ಕಿಶೋರಿ ತರಬೇತಿಯ ಅಂಗವಾಗಿ ಕಿಶೋರಿಯರಿಗಿರುವ ನಿರೀಕ್ಷೆಗಳ ಬಗ್ಗೆ ಚರ್ಚಿಸಲಾಯಿತು. ಕಿಶೋರಾವಸ್ಥೆಯಲ್ಲಾಗುವ ದೈಹಿಕ ಮತ್ತು ಮಾನಸಿಕ ಬದಲಾವಣೆ ಹಾಗೂ ಮಹಿಳೆಯರಿಗಿರುವ ಸ್ಥಾನಮಾನ ಮತ್ತು ಸಮಾನ ಅವಕಾಶಗಳ ಬಗ್ಗೆ ಚರ್ಚಿಸಲಾಯಿತು. ಹಾಗೆಯೇ ಕ್ಯಾಮರಾ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಳಿವುಂಡಿ ನಮ್ಮ ಮಾಹಿತಿ ಕೇಂದ್ರದ ನೇತೃತ್ವದಲ್ಲಿ ಕಾಳಿವುಂಡಿ ಗ್ರಾಮದಲ್ಲಿ ಸಾಮುದಾಯಿಕ ವಿಡಿಯೋ ಪ್ರದರ್ಶನವನ್ನು ಮಾಡಲಾಯಿತು. ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜೂರು ಗ್ರಾಮದ ಕಿಶೋರಿಯರಿಗೆ ಕ್ಯಾಮರಾ ತರಬೇತಿಯನ್ನು ನೀಡಲಾಯಿತು. ಮಂಟಿಕೊಪ್ಪಲು ಗ್ರಾಮದಲ್ಲಿ ಶಕೀನ ಸಂಸ್ಥೆ ಹಾಗೂ ಅತ್ತಿಗುಪ್ಪೆ ನಮ್ಮ ಮಾಹಿತಿ ಕೇಂದ್ರದ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಚ್ ಡಿ ಕೋಟೆ ತಾಲೂಕು ನಮ್ಮ ಮಾಹಿತಿ ಕೇಂದ್ರದ ನೇತೃತ್ವದೊಂದಿಗೆ ಮೊತ್ತ ಗ್ರಾಮದಲ್ಲಿ ಅಂಗವಿಕಲರಿಗಿರುವ ಸೌಲಭ್ಯಗಳ ಬಗ್ಗೆ ತಿಳಿಸಲು ಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಮಯಕ್ಕೆ ಸರಿಯಾಗಿ ಒಳ್ಳೆ ಮಾಹಿತಿ ಕೊಟ್ಟಲು ನಮ್ಮ ನೋಡು ಸಖಿ ಅಂತಿದ್ದೀರಾ. ಮುಂದಿನ ತಿಂಗಳು ಹೊಸ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾವಳೆ ನಮ್ಮ ನೋಡು ಸಖಿ.
ಸರಿ ಹಂಗಾರೆ ಬರದಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಡಾಕ್ಟರ್ ಸಂದೀಪ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರು, ಡಾಕ್ಟರ್ ಸುಪ್ರೀತಾ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರು, ಭಾಗ್ಯಮ್ಮ ರಾಯನಹಳ್ಳಿ, ಡಿ ವಿಜಯಕುಮಾರ್ ಮತ್ತು ಸುಜಾತ ಉಂಡ್ವಾಡಿ ಗ್ರಾಮ, ಹಾಗೂ ನಾಗನಹಳ್ಳಿ, ಹಿರೇಹಳ್ಳಿ, ದೊಡ್ಡ ಹೆಜ್ಜೂರು, ಜಕ್ಕಳ್ಳಿ, ಕಟ್ಟೆಮನಗನಹಳ್ಳಿ ಗ್ರಾಮದ ಕಿಶೋರಿಯರು ಹಾಗೂ ಗ್ರಾಮಸ್ಥರು ಮತ್ತು ನಮ್ಮ ಮಾಹಿತಿ ಕೇಂದ್ರಗಳು. ವಂದನೆಗಳು.